ಹಾಯ್ ಫ್ರೆಂಡ್ಸ್, ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ನಾವು ಇವತ್ತು ಈ ವರದಿಯಲ್ಲಿ ಪೀಪಲ್ಸ್ ಡಾಕ್ಟರ್ ಅಂತಲೇ ಫೇಮಸ್ ಆಗಿರುವ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ಬೆಳ್ಳೆ ಮೋನಪ್ಪ ಹೆಗ್ಡೆ ಅಥವಾ ಡಾಕ್ಟರ್ ಬಿಎಂ ಹೆಗ್ಡೆಯವರು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ರಹಸ್ಯ ಮಾಹಿತಿಯನ್ನು ಹೇಳಿದ್ದಾರೆ. ನಮ್ಮ ಮಸ್ಮಗ ವೀಕ್ಷಕರಲ್ಲಿಯೂ ಅನೇಕರು ಬಿಎಂ ಹೆಗ್ಡೆಯವರ ಅಭಿಮಾನಿಗಳು ಇರಬಹುದು. ಅವರು ರೋಗಕ್ಕೆ ನೀಡುವಂತಹ ಪರಿಹಾರದಿಂದ ಹಿಡಿದು ಅದನ್ನು ವಿವರಿಸುವ ರೀತಿ ಯಾವುದೂ ಕೂಡ ರೋಗಿಗಳಿಗೆ ಹೆದರಿಕೆಯನ್ನು ಹುಟ್ಟಿಸಲ್ಲ. ಬದಲಿಗೆ ಅವರ ಮಾತುಗಳನ್ನು ಫಾಲೋ ಮಾಡೋಣ ಅನಿಸುತ್ತೆ, ಜೀವನದಲ್ಲಿ ಹೊಸ ಉತ್ಸಾಹ ಮೂಡಿಸುತ್ತೆ. ಹಾಗಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಂದರ್ಶನದಲ್ಲಿ ನೀಡಿದಂತಹ ಕೆಲವೊಂದು ಹೆಲ್ತ್ ಟಿಪ್ಸ್ಗಳ ಬಗ್ಗೆ ಹೇಳ್ತೀವಿ. ಹಾಗಾಗಿ ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ಮೊದಲಿಗೆ ಡಾಕ್ಟರ್ ಬಿಎಂ ಹೆಗ್ಡೆ ಯಾರು ಅನ್ನೋದನ್ನ ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಡಾಕ್ಟರ್ ಬಿಎಂ ಹೆಗ್ಡೆಯವರ ಸಂಪೂರ್ಣ ಹೆಸರು ಆಗ್ಲೇ ಹೇಳಿದಾಗೆ ಡಾಕ್ಟರ್ ಬೆಳ್ಳೆ ಮೋನಪ್ಪ ಹೆಗ್ಡೆ. ಪ್ರಸ್ತುತ ಇವರಿಗೆ 84 ವರ್ಷ ವಯಸ್ಸು. ಇವರು ಹೃದ್ರೋಗ ತಜ್ಞ ಅಥವಾ ಕಾರ್ಡಿಯೋಲಾಜಿಸ್ಟ್, ವೈದ್ಯಕೀಯ ಪ್ರಾಧ್ಯಾಪಕ ಮತ್ತು ಲೇಖಕ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇವರು ಮಾನವೀಯತೆ, ಮಾನವೀಯ ಧೋರಣೆ, ಹಾಲಿಸ್ಟಿಕ್ ಮೆಡಿಸಿನ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಲಿಸ್ಟಿಕ್ ಮೆಡಿಸಿನ್ ಅಂದ್ರೆ ಆರೋಗ್ಯ ರಕ್ಷಣೆಗೆ ಅಥವಾ ಕಾಪಾಡಿಕೊಳ್ಳಲು ಇರುವಂತಹ ಒಂದು ನಿರ್ದಿಷ್ಟ ತಂತ್ರಕ್ಕಿಂತ ನಾವು ಹೇಗೆ ನಮ್ಮ ಜೀವನದಲ್ಲಿ ನಡೆದುಕೊಳ್ತೇವೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗೆ ಇವರು ಔಷಧಗಳ ಮೇಲೆ ಕಡಿಮೆ ಅವಲಂಬಿತರಾಗಿರಬೇಕು, ಕಡಿಮೆಯಾಗಿ ಬಳಸಬೇಕು ಅನ್ನುವಂತಹ ಧೋರಣೆಯನ್ನ ಹೊಂದಿದ್ದಾರೆ. ಇದೀಗ ಇವರು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಸೇವಿಸುವ ಆಹಾರ ಯಾವ ರೀತಿ ಇರಬೇಕು. ಹೆಗ್ಡೆಯವರ ಪ್ರಕಾರ ನಮ್ಮ ಪೂರ್ವಜರ ಆಹಾರ ದೇಹಕ್ಕೆ ಒಳ್ಳೆಯದು. ನಾವು ಯಾವ ಊರಿನಲ್ಲಿ ಇರ್ತೇವೆ ಅಲ್ಲಿ ಹಿಂದಿನಿಂದ ಹಾಗೆ ಊರಿನವರು ಹೆಚ್ಚಾಗಿ ಯಾವ ಆಹಾರವನ್ನು ಸೇವಿಸ್ತಾರೋ ಅದೇ ಆಹಾರವನ್ನು ನಾವು ಸೇವಿಸೋದು ಒಳ್ಳೆಯದು. ಆದರೆ ಆಹಾರದ ಕ್ವಾಂಟಿಟಿಯಲ್ಲಿ ಅಥವಾ ಪ್ರಮಾಣದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಯಾಕಂತ ಅಂದರೆ ಹಿಂದೆ ಹಿರಿಯರು ತುಂಬ ತಿಂತಾ ಇದ್ರು, ಹಾಗೆ ಅಷ್ಟೇ ಕೆಲಸವನ್ನು ಮಾಡ್ತಾ ಇದ್ರು, ಅವರಿಗೆ ಭೋಜನ ಸಮಸ್ಯೆ ಇರಲಿಲ್ಲ. ಆದರೆ ಈಗ ನಾವು ಅಷ್ಟೇ ಪ್ರಮಾಣದ ಆಹಾರವನ್ನು ಸೇವಿಸಿದ್ರೆ ತುಂಬ ಕೆಲಸವನ್ನು ಮಾಡಬೇಕು. ಆದ್ರೆ ಈಗ ಅಷ್ಟೊಂದು ಕೆಲಸಗಳಿಲ್ಲ, ಆದ್ರೆ ಮೆಂಟಲಿ ಕೆಲಸ ಇರಬಹುದು, ದೈಹಿಕವಾಗಿ ಅಷ್ಟೊಂದು ಕೆಲಸಗಳಿಲ್ಲ. ಹಾಗಾಗಿ ನಮ್ಮ ಪೂರ್ವಜರು ತಿನ್ನುವ ಆಹಾರವನ್ನೇ ನಾವು ಸೇವಿಸಬೇಕು, ಆದ್ರೆ ಕಡಿಮೆ ಸೇವಿಸಬೇಕು. ಹಾಗೆ ಬೆಳಗ್ಗೆ ಓಟ್ಸ್ ತಿಂತೀನಿ, ಎಗ್ ವೈಟ್ ಹಣ್ಣಿನ ಜ್ಯೂಸ್ ಅನ್ನ ಮಾತ್ರ ಸೇವಿಸ್ತೇನೆ, ಇದರಿಂದ ನಾನು ಸಣ್ಣ ಆಗ್ತೀನಿ ಅನ್ನುವಂತಹ ಕಲ್ಪನೆಯೇ ತಪ್ಪು ಅಂತ ಹೇಳ್ತಾರೆ. ಹಾಗೆ ಸಂಜೆಯ ಹೊತ್ತು ಅಥವಾ ವೀಕೆಂಡ್ ಪಾರ್ಟಿ ಅಂತ ಪಿಜ್ಜಾ, ಬರ್ಗರ್, ಸಮೋಸ ಮುಂತಾದವುಗಳ ಸೇವನೆಯಿಂದ ನಮ್ಮ ಲಿವರ್ ಡ್ಯಾಮೇಜ್ಗೆ ನಾವೇ ಕಾರಣರಾಗ್ತೀವಿ. ಇಂತಹ ಜಂಕ್ ಫುಡ್ಗಳಿಂದ ಮಕ್ಕಳಲ್ಲಿ ಮಾಲ್ ನ್ಯೂಟ್ರಿಷನ್ ಅಂತಹ ಸಮಸ್ಯೆ ಆಗುತ್ತೆ. ಹಾಗಾಗಿ ಆದಷ್ಟು ಇಂತಹ ಆಹಾರ ದೊಡ್ಡವರು ಸೇರಿ ಮಕ್ಕಳು ಸೇವಿಸೋದನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಡಯಾಬಿಟಿಸ್ ಅಥವಾ ಶುಗರ್, ಮಧುಮೇಹ ಅಥವಾ ಶುಗರ್ ಬಗ್ಗೆ ಜನರು ತುಂಬಾ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾರೆ. ವೈದ್ಯಕೀಯ ಪದ್ಧತಿಯಲ್ಲೂ ಅನೇಕ ತಪ್ಪುಗಳಿವೆ. ಈ ಕಾಯಿಲೆ ಬಂದ್ರೆ ನಾವು ಜಾಸ್ತಿ ವರ್ಷ ಬದುಕೋದಿಲ್ಲ ಅನ್ನುವಂತಹ ಮಾತು ಇವರ ಪ್ರಕಾರ ಶುದ್ಧ ಸುಳ್ಳು. ಎಷ್ಟೋ ಡಯಾಬಿಟಿಸ್ ಪೇಷಂಟ್ಗಳು ತಮ್ಮ ಶುಗರ್ ಅನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಂಡ್ರೆ ಅದು ಕಾಯಿಲೆಯೇ ಅಲ್ಲ. ಹಾಗೆ ಜೀವನ ಶೈಲಿ ಬದಲಾಯಿಸಿಕೊಂಡ್ರೆ ಶುಗರ್ ಇರದವರಿಗಿಂತಲೂ ಜಾಸ್ತಿ ವರ್ಷ ಬದುಕಬಹುದು. ಈಗ ಡಯಾಬಿಟಿಸ್ ಬಂದವರಿಗೆ ಕಿಡ್ನಿ, ಕಣ್ಣು, ಅದು ಇದು ಅಂತ ದೇಹದ ಅನೇಕ ಭಾಗಗಳು ಹಾಳಾಗುತ್ತೆ, ಅಂದ್ರೆ ಸಮಸ್ಯೆಗೆ ಒಳಗಾಗುತ್ತೆ. ಯಾಕೆ ಹೀಗಾಗುತ್ತೆ ಅಂತ ಸರಿಯಾಗಿ ಪರೀಕ್ಷಿಸಿದಾಗ ಅದು ಶುಗರ್ಗೆ ತೆಗೆದುಕೊಳ್ಳುವಂತಹ ಮದ್ದಿನಿಂದ ಬರುವಂತದ್ದು ಎಂಬಂತಹ ಶಾಕಿಂಗ್ ವಿಚಾರವನ್ನ ಡಾಕ್ಟರ್ ಬಿಎಂ ಹೆಗ್ಡೆಯವರು ಹೇಳ್ತಾರೆ. ಈಗಂತೂ ಶುಗರ್ಗೆ ಅನೇಕ ಮದ್ದುಗಳು ಬಂದಿದೆ. ಇದು ಒಂದ್ ರೀತಿಯಲ್ಲಿ ದೊಡ್ಡ ಬಿಸ್ನೆಸ್ ರೂಪವನ್ನ ಪಡೆದುಕೊಂಡಿದೆ. ಇವತ್ತು ಎಷ್ಟೋ ಮದ್ದು ಬಂದಿದೆ, ಆದ್ರೆ ಶುಗರ್ ಕೊನೆಯಾಗಿಲ್ಲ. ಹಾಗಿದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ಏನು ಉಪಾಯ ಇದೆ? ಒಂದು, ಆಹಾರದಲ್ಲಿ ಕಂಟ್ರೋಲ್ ಇರಬೇಕು, ಮತ್ತೆ ದೇಹಕ್ಕೆ ಕೆಲಸವನ್ನ ಕೊಡಬೇಕು, ಅಂದ್ರೆ ನಿಯಮಿತ ವ್ಯಾಯಾಮ, ಯೋಗಾಭ್ಯಾಸವನ್ನ ಮಾಡಬೇಕು. ಇನ್ನು ಓಡೋದಕ್ಕಿಂತ, ಜಾಗಿಂಗ್ ಮಾಡೋದಕ್ಕಿಂತ ವಾಕ್ ಮಾಡೋದು ಒಳ್ಳೆಯದು ಅಂತ ಡಾಕ್ಟರ್ ಬಿಎಂ ಹೆಗ್ಡೆಯವರು ಹೇಳ್ತಾರೆ. ಹಾಗೆ ಶುಗರ್ ಚೆಕಪ್ ಅನ್ನ ಆಗಾಗ ಮಾಡ್ತಾ ಇರಬಾರ್ದು. ನಮ್ಮ ಬಾಡಿಯಲ್ಲಿ ಸಕ್ಕರೆ ಅಂಶ ಸೇರಿ ಎಲ್ಲವೂ ಆಗಾಗ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಈ ರೀತಿ ಆಗೋದು ಒಳ್ಳೆಯದು. ಹಾಗೆ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ರೆ ಓಕೆ ಅಂತ ಹೇಳಬಹುದು. ಆದರೆ ಸಕ್ಕರೆ ಅಂಶ ಕಡಿಮೆ ಆಯಿತು ಅಂತ ಅಂದರೆ ನಾವು ಯಾವಾಗ ಬೇಕಾದರೂ ಸಾಯಬಹುದು. ಇನ್ನು ಸಕ್ಕರೆ ದೇಹದಲ್ಲಿ ಕಡಿಮೆ ಆಯಿತು ಅಂತ ಅಂದರೆ ಅದು ದೇಹದ ಎಲ್ಲಾ ಪಾರ್ಟ್ಗಳಿಗೂ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದರಲ್ಲೂ ಹೃದಯ ಸಮಸ್ಯೆ ಇರುವವರು ಸಕ್ಕರೆಯನ್ನ ಹಠಾತ್ ಅಂತ ಕಮ್ಮಿ ಮಾಡಿಕೊಂಡ್ರೆ ಅದು ಸಾವಿಗೆ ಕರೆ ಕೊಟ್ಟಂತೆ. ಇನ್ನು ಬಿಎಂ ಹೆಗ್ಡೆಯವರು ಹೇಳುವ ಪ್ರಕಾರ ಸ್ವೀಟ್ ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರೋದಿಲ್ಲ, ಆದ್ರೆ ಶುಗರ್ ಬಂದ ಮೇಲೆ ಸ್ವೀಟ್ ತಿಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದಕ್ಕೆ ಸುಲಭದ ಮಾರ್ಗ. ನಾನ್ ಸಕ್ಕರೆ ತಿನ್ನಲ್ಲಪ್ಪ ಅಂತ ಅಂಗಡಿಯಲ್ಲಿ ಸಿಗುವಂತಹ ಶುಗರ್ಲೆಸ್ ಪದಾರ್ಥಗಳನ್ನ ತಿಂದ್ರೆ ಅದು ದೇಹಕ್ಕೆ ಕೆಟ್ಟದು. ಏನು ಮಧುಮೇಹ ಅಂತ ಅಂದ್ರೆ ಸಕ್ಕರೆ ಕಾಯಿಲೆ ಅಲ್ಲ. ಮಧುಮೇಹ ಅಂತ ಅಂದ್ರೆ ದೇಹದ ಸಮಗ್ರ ಮೆಟಬಾಲಿಸಂ ಹೆಚ್ಚು ಕಡಿಮೆ ಆಗುತ್ತೆ. ದೇಹದ ಮೆಟಬಾಲಿಸಂ ಏನಾಗಿದೆ ಅಂತ ಚೆಕ್ ಮಾಡೋದಕ್ಕೆ ಸಕ್ಕರೆಯನ್ನ ಒಂದು ಮಾಪಕವಾಗಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಪೇನ್ ಕಿಲ್ಲರ್ ಮಾತ್ರೆಯಿಂದ ಜೀವವೇ ಹೋಗಬಹುದು.
ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಹೇಳುವ ಪ್ರಕಾರ ಪೇನ್ ಕಿಲ್ಲರ್ಸ್ ದೇಹಕ್ಕೆ ಎಷ್ಟು ಅಪಾಯಕಾರಿ ಅಂತ ಅಂದ್ರೆ ಇನ್ನೊಂದು 5 ವರ್ಷ ಬಿಟ್ಟು ನಂತರ ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯ ಸತ್ತೇ ಹೋಗಬಹುದು. ಅಷ್ಟು ಅಪಾಯಕಾರಿಯಾದ ಮದ್ದು, ಹಾಗೆ ಅಷ್ಟು ಪವರ್ಫುಲ್ ಮದ್ದು. ಹಾಗಿದ್ರೆ ನೋವನ್ನ ಹೇಗೆ ಕಡಿಮೆ ಮಾಡಿಕೊಳ್ಳೋದು? ನೋವಿಗೆ ಗಮನವನ್ನ ಕೊಡೋದನ್ನ ಕಡಿಮೆ ಮಾಡಬೇಕು. ಆಗ ಮೆದುಳಲ್ಲಿ ನೋವು ರಿಜಿಸ್ಟರ್ ಆಗಲ್ಲ. ನೋವು ಬಂದಾಗಲೆಲ್ಲ ಪೇನ್ ಕಿಲ್ಲರ್ ಮಾತ್ರ ತೆಗೆದುಕೊಂಡ್ರೆ ಕಿಡ್ನಿಗೆ ಸಮಸ್ಯೆ ಆಗುತ್ತೆ. ಏನು, ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ವಿಲಿಯಂ ಓಸ್ಲರ್ ಹೇಳುವ ಪ್ರಕಾರ, ದ ವೆರಿ ಫಸ್ಟ್ ಡ್ಯೂಟಿ ಆಫ್ ಫಿಸಿಷಿಯನ್ ಇಸ್ ಟು ಅಡ್ವೈಸ್ ದಿ ಮಾಸಸ್ ನಾಟ್ ಟು ಟೇಕ್ ಎನಿ ಮೆಡಿಸಿನ್. ಅಂದ್ರೆ ಡಾಕ್ಟರ್ಗಳ ಮೊದಲ ಕರ್ತವ್ಯ ಅಂತ ಅಂದ್ರೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳದಂತೆ ಜನರಿಗೆ ಹೇಳೋದಂತೆ. ಮಕ್ಕಳಲ್ಲಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದು ಹೇಗೆ? ಸ್ನೇಹಿತರೆ, ಇದನ್ನ ತಿಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಅದನ್ನ ತಿಂದ್ರೆ ಜಾಸ್ತಿ ಆಗುತ್ತೆ ಅಂತ ಟಿವಿಗಳಲ್ಲಿ ಜಾಹೀರಾತುಗಳನ್ನ ನೋಡಿರ್ತೀರಿ. ಆದ್ರೆ ಅದೆಲ್ಲವೂ ಸುಳ್ಳು ಅಂತ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಹೇಳ್ತಾರೆ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲು ಎಂತಹದೇ ಮದ್ದು ಅಂತ ಇಲ್ಲ. ಆದ್ರೆ ಮಕ್ಕಳಿಗೆ ಅರ್ಥ ಮಾಡಿಕೊಂಡು ಕಲಿಯುವಂತೆ ಮಾಡಬೇಕು. ಒಂದು ವಿಷಯದ ಬಗ್ಗೆ ಮಕ್ಕಳಲ್ಲಿ ಜ್ಞಾನವನ್ನು ಹೆಚ್ಚಿಸಬೇಕು. ಬಾಯಿ ಪಾಠವನ್ನ ಮಾಡಬಾರ್ದು. ಬ್ರಾಹ್ಮಿ, ಒಂದೆಲಗ ಅಥವಾ ತಿಮರೆಯನ್ನು ತಿನ್ನೋದು ಕೂಡ ನೈಸರ್ಗಿಕವಾಗಿ ಬುದ್ಧಿಶಕ್ತಿ ಹೆಚ್ಚಾಗಲು ಇರುವಂತಹ ಒಂದು ಮಾರ್ಗ. ಮನುಷ್ಯ ಎಷ್ಟು ಗಂಟೆ ಹೊತ್ತು ಮಲಗಬೇಕು? ನಿದ್ರೆ 1 ದಿನ 2 ದಿನ ಅಥವಾ 1 ವಾರದವರೆಗೆ ಇಲ್ಲದೇ ಇದ್ರೆ ವೈದ್ಯಕೀಯವಾಗಿ ಅಷ್ಟೊಂದು ಸಮಸ್ಯೆ ಆಗಲ್ಲ ಅಂತ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಹೇಳ್ತಾರೆ. ಆದ್ರೆ ನಿದ್ರೆ ಒಂದು ಕ್ರಿಯೆ. ನಾವು ಮಲಗಿದಾಗ ನಮ್ಮ ಮೆದುಳು ಕೆಲಸವನ್ನ ಮಾಡ್ತಾ ಇರುತ್ತೆ. ಆದ್ರೆ ದೇಹದ ಎಲ್ಲಾ ಭಾಗಗಳಿಗೂ ರೆಸ್ಟ್ ಅನ್ನು ಕೊಡುತ್ತೆ. ಮಾರನೆಯ ದಿವಸ ದೇಹದ ಎಲ್ಲಾ ಭಾಗಗಳು ಇನ್ನೂ ಚೆನ್ನಾಗಿ ಕೆಲಸ ಮಾಡುವಂತೆ ಶಕ್ತಿ ತುಂಬುತ್ತೆ. ಇನ್ನು ಕೆಲವರು ಮನುಷ್ಯರು 8 ಗಂಟೆ ನಿದ್ರೆ ಮಾಡಬೇಕು, 7 ಗಂಟೆ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ತಪ್ಪು. ಹಿಂದೆಲ್ಲ ಹಿರಿಯರು ಕತ್ತಲಾದ ತಕ್ಷಣ ಮಲಗ್ತಾ ಇದ್ರು, ಅಂದ್ರೆ ಸೂರ್ಯ ಮುಳುಗಿದ ತಕ್ಷಣ ಮಲಗ್ತಾ ಇದ್ರು, ಮತ್ತೆ ಬೆಳಗ್ಗೆ ಬೇಗನೆ ಹೇಳ್ತಾ ಇದ್ರು. ಅವರೆಲ್ಲ ನಮ್ಗಿಂತ ತುಂಬಾ ಚುರುಕಾಗಿ ದಿನವಿಡೀ ಆಕ್ಟಿವ್ ಆಗಿರ್ತಾ ಇದ್ರು. ಹಾಗಾಗಿ ಯಾರಿಗೂ ಇಷ್ಟೇ ಹೊತ್ತು ನಿದ್ರೆ ಬೇಕು, ಇಷ್ಟು ಹೊತ್ತು ಬೇಡ ಅಂತ ಎಲ್ಲೂ ಹೇಳಿಲ್ಲ. ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದು ಹೇಗೆ? ಬಿಎಂ ಹೆಗ್ಡೆ ಅವರ ಪ್ರಕಾರ ತೂಕವನ್ನ ಇಳಿಸಿಕೊಳ್ಳಲು ಏನೇನು ಕುಸ್ತಿ ಕಸರತ್ತು ಮಾಡುವ ಬದಲು ಆಹಾರವನ್ನು ಸೇವಿಸುವ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಬೇಕು. ಹಾಗೆ ಮೈ ಚಳಿ ಬಿಟ್ಟು ಸೋಮೇರಿತನವನ್ನ ಬಿಟ್ಟು ಕೆಲಸವನ್ನ ಮಾಡಬೇಕು. ಏನು ಆಹಾರ ಅಂತ ಅಂದ್ರೆ ಕೆಲವರು ಬರೀ ಊಟ ಅಂತ ಅಂದುಕೊಂಡಿದ್ದಾರೆ. ಅದಲ್ಲ, ನಮ್ಮ ಬಾಯಿಯಿಂದ ಒಳಗೆ ಏನೆಲ್ಲ ಹೋಗುತ್ತೋ ನೀರು ಒಂದನ್ನ ಬಿಟ್ಟು, ಅದಕ್ಕೆ ಕ್ಯಾಲೋರಿ ಇಲ್ಲ, ಅದೆಲ್ಲವನ್ನ ಕೂಡ ಆಹಾರ ಅಂತ ಪರಿಗಣಿಸಲಾಗುತ್ತೆ. ಆಹಾರವನ್ನ ಯಾವಾಗಲೂ ಸೇವಿಸೋದಕ್ಕಿಂತ ಕಡಿಮೆ ಅಥವಾ ಅರ್ಧದಷ್ಟು ಸೇವಿಸಿ. ವಾಕ್, ಯೋಗ, ಪ್ರಾಣಾಯಾಮವನ್ನ ನಿಯಮಿತವಾಗಿ ಮಾಡಿ. ಹೀಗೆ ಮಾಡಿದಾಗ ತೂಕ ಕಡಿಮೆ ಆಗುತ್ತೆ. ಆದ್ರೆ ಇವತ್ತು ಮಾಡಿ ನಾಳೆಯೇ ಆಗ್ಬೇಕು ಅಂತ ಅಂದ್ರೆ ಹಾಗಾಗಲ್ಲ, ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುತ್ತೆ. ತಾಳ್ಮೆ ಇರಬೇಕು, ಇದನ್ನ ಡೈಲಿ ರುಟೀನ್ ಆಗಿ ಮಾಡ್ತಾ ಇರಬೇಕು. ಇನ್ನು ಬಿಎಂ ಹೆಗ್ಡೆಯವರು ಉತ್ತಮ ಆರೋಗ್ಯಕ್ಕೆ, ಸಂತೋಷಕ್ಕೆ ಕೆಲವೊಂದು ಮಾರ್ಗಗಳನ್ನ ಹೇಳಿದ್ದಾರೆ. ಅದು ಯಾವುದು ಅಂತ ನೋಡೋಣ. ಇದನ್ನ ನಾವು ನೀವು ಸೇರಿ ಎಲ್ಲರೂ ಫಾಲೋ ಮಾಡಬೇಕು, ಆಗ ಖುಷಿಯಿಂದ ಧೈರ್ಯದಿಂದ ಇರಬಹುದು. ಆರೋಗ್ಯದಿಂದ ಇರಬೇಕು ಅಂತ ಅಂದ್ರೆ ಎಲ್ಲರನ್ನ ಪ್ರೀತಿ ಮಾಡಬೇಕು, ಮಾತಿನಲ್ಲಿ ಪ್ರೀತಿ ಇರಬೇಕು, ಮೃದು ಇರಬೇಕು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು. ಅನಾರೋಗ್ಯ ಬೇಕು ಅಂತ ಆದ್ರೆ ಎಲ್ಲರನ್ನ ದ್ವೇಷ ಮಾಡಬೇಕು, ಮಾತಿನಲ್ಲೂ ಸಿಟ್ಟು, ದ್ವೇಷ, ಇನ್ನೊಬ್ಬರನ್ನ ಬೈತನೆ ಇದ್ರೆ ಅದಕ್ಕಿಂತ ನಮ್ಮ ದೇಹಕ್ಕೆ ಸಿಗುವಂತಹ ದೊಡ್ಡ ಟಾಕ್ಸಿನ್ ಅಥವಾ ವಿಷ ಬೇರೊಂದಿಲ್ಲ. ಯಾವುದೇ ತಿನ್ನುವಾಗ ಮನಪೂರ್ವಕವಾಗಿ ತಿನ್ನಿ. ಅದರಲ್ಲಿ ಕೊಬ್ಬು ಜಾಸ್ತಿ ಇದೆ, ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ತಿನ್ನದೆ ಹೆದರಿಕೊಂಡಿದ್ರೆ ಅದೇ ದೇಹಕ್ಕೆ ಕೆಟ್ಟದು. ನಾವು ಜೀವನದಲ್ಲಿ ಒಂದು ಸೂತ್ರವನ್ನ ಅಥವಾ ಒಂದು ನಿಯಮದ ಬಗ್ಗೆ ಬಲವಾದ ನಂಬಿಕೆಯನ್ನ ಇಡಬೇಕು. ಯಾವುದು ಅಂತ ಅಂದ್ರೆ, ಹಸಿವಾದ್ರೆ ತಿಂತೀನಿ, ಬಾಯಾರಿಕೆ ಆದ್ರೆ ಕುಡಿತೀನಿ, ಆಕಾಶ ತಲೆ ಮೇಲೆ ಬೀಳದೆ ಇರುವವರೆಗೆ ಬದುಕ್ತೀನಿ ಅಂತ. ನಾವು ಎಷ್ಟೇ ಮಾತ್ರೆ ತೆಗೆದುಕೊಂಡ್ರು, ಎಷ್ಟೇ ಜಾಗ್ರತೆಯನ್ನು ವಹಿಸಿದ್ರು, ನಮ್ಮ ಬಾಡಿಗೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಏನೇ ಮಾಡಿದ್ರು, ನಮಗೆ ಈ ಭೂಮಿಯ ಮೇಲೆ ಬದುಕಲು ಎಷ್ಟು ಋಣ ಇದೆಯೋ ಅಷ್ಟೇ ಸಮಯ ಬದುಕ್ತೇವೆ. ಅದಕ್ಕಿಂತ 1 ದಿನ, ನಿಮಿಷ ಕೂಡ ಹೆಚ್ಚು ಬದುಕಲ್ಲ. ಹಾಗಾಗಿ ಸಾಯ್ತೇನೆ ಎಂಬ ಭಯ ಬೇಡ. ನಾವು ತುಂಬಾ ಹೆದರಿಕೆ ಪಟ್ರೆ ಬೇಗಲೇ ಸಾಯ್ತೇವೆ. ಜೀವನದಲ್ಲಿ ಸಂತೋಷ ಬೇಕಾ? ಹಾಗಿದ್ರೆ ವರ್ಷದ 365 ದಿವಸದಲ್ಲಿ 2 ದಿನವನ್ನ ಮರೆತು ಬಿಡಿ. ಹೀಗ್ ಮಾಡಿದ್ರೆ ಬಾಕಿ ಇರುವಂತಹ 363 ದಿವಸ ಸಂತೋಷದಿಂದ ಇರಬಹುದು. ಆದ್ರೆ ಆ 2 ದಿವಸ ಯಾವುದು ಗೊತ್ತಾ? ನಾಳೆ ಮತ್ತು ನಿನ್ನೆ. ಡಾಕ್ಟರ್ ಆದವರು ರೋಗಿಗೆ ನೀಡುವಂತಹ ಒಳ್ಳೆಯ ಔಷಧಿ ಅಂತ ಅಂದ್ರೆ ಅವರನ್ನ ಪ್ರೀತಿಯಿಂದ ಮಾತನಾಡಿಸಿ ಧೈರ್ಯವನ್ನ ತುಂಬುದು. ದೇಹದಲ್ಲಿ ಅಸಂಖ್ಯಾತ ಬ್ಯಾಕ್ಟೀರಿಯಾಗಳಿವೆ, ಅದೆಲ್ಲವೂ ದೇಹಕ್ಕೆ ಬೇಕು. ಆ ಬ್ಯಾಕ್ಟೀರಿಯಾವನ್ನು ನಾಶಪಡಿಸಿದಷ್ಟು ದೇಹದ ಆರೋಗ್ಯವೂ ಹಾಳಾಗುತ್ತೆ. ಪ್ರತಿ ಮನೆಗೊಂದು ಡಾಕ್ಟರ್ ಬೇಕು, ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಬೇಕೇ ಬೇಕು. ಯಾವುದೇ ಕಾಯಿಲೆಗೂ ಆಗಿರಬಹುದು, ನೀವು ನಿಮ್ಮಷ್ಟಕ್ಕೆ ಮಾತ್ರೆ ಅಥವಾ ಔಷಧವನ್ನು ತೆಗೆದುಕೊಳ್ಳುವಂತಹ ಸಾಹಸವನ್ನ ಮಾಡಬೇಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೀಪಲ್ಸ್ ಡಾಕ್ಟರ್ ಖ್ಯಾತಿಯ ಡಾಕ್ಟರ್ ಬಿಎಂ ಹೆಗ್ಡೆಯವರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀಡಿದಂತಹ ಕೆಲವೊಂದು ಟಿಪ್ಸ್ಗಳು. ಈ ಬಗ್ಗೆ ತಿಳಿಸಿಕೊಡುವಂತಹ ನಮ್ದೊಂದು ಸಣ್ಣ ಪ್ರಯತ್ನವಾಗಿತ್ತು. ಇನ್ನು ಡಾಕ್ಟರ್ ಬಿಎಂ ಹೆಗ್ಡೆಯವರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನ, ಅನೇಕ ರೀತಿಯ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ಆತ್ಮೀಯವಾಗಿದೆ. ಅದನ್ನ ಕೇಳುವಾಗ ನಮ್ಗೆ ರೋಗ ಇದ್ರೂ ಸಹ ನಮ್ಗೆ ಹೆದರಿಕೆ ಆಗಲ್ಲ, ಇನ್ನೂ ಕೇಳ್ತಾನೆ ಇರೋಣ. ಅವರ ಮಾತನ್ನ ಕೇಳ್ತಾ ಇದ್ದಂತೆ ಬದುಕಲಿಕ್ಕೆ ಇನ್ನೂ ಉತ್ಸಾಹ ಮೂಡುತ್ತೆ.
ಈ ವರದಿ ನಿಮ್ಗೆ ಏನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.